ರಾಯರು ಅಂದರೆ ಮೊದಲು ನೆನಪಾಗುವುದೇ ಮಂತ್ರಾಲಯ ಸನ್ನಿಧಿ. ಜನರು ಕಷ್ಟದ ದಿನಗಳಲ್ಲಿ ಸಂತೋಷದ ಸಂದರ್ಭದಲ್ಲಿ ಹೀಗೆ ಒಂದಲ್ಲ ಒಂದು ವಿಷಯಗಳನ್ನು ಇಟ್ಟುಕೊಂಡು ರಾಯರ ಮಠಕ್ಕೆ ಭೇಟಿ ನೀಡುತ್ತಾರೆ. ಹೀಗಾಗಿ ಭಕ್ತವರ್ಗ ಸದಾ ಮಂತ್ರಾಲಯಕ್ಕೆ ನಿರಂತರವಾಗಿ ಹರಿದು ಬರುತ್ತಲೇ ಇರುತ್ತದೆ. ಈ ರಾಯಚೂರಿನ ಪವಿತ್ರ ಸ್ಥಳದಲ್ಲಿ ಅದ್ದೂರಿ ತುಂಗಾರತಿ ಕಾರ್ಯಕ್ರಮ ನಡೆಯಿತು. ಕಾರ್ತಿಕ ಪೂರ್ಣಿಮಾ ಹಿನ್ನೆಲೆಯಲ್ಲಿ ತುಂಗಾರತಿ ಹಾಗೂ ತೆಪ್ಪೋತ್ಸವ ಆಚರಣೆ ರಾಯಚೂರಿನ ಮಂತ್ರಾಲಯದಲ್ಲಿ ನೆರವೇರಿಸಲಾಯಿತು. ಮಂತ್ರಾಲಯ ಮಠದ ಪೀಠಾಧಿಪತಿ ನೇತೃತ್ವದಲ್ಲಿ ಮಠದ ಆಚರಣಾ ವಿಧಿವಿಧಾನದಂತೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ನೆರವೇರಿಸಿದರು. ಶ್ರೀ ಮಠದಿಂದ ತುಂಗಭದ್ರಾ ನದಿಯವರೆಗೆ ಶ್ರೀ ಪ್ರಹ್ಲಾದ್ ರಾಜರ ಉತ್ಸವ ಮೂರ್ತಿಯನ್ನು ಹೊತ್ತ ಪಲ್ಲಕ್ಕಿ ಮೆರವಣಿಗೆ ಅದ್ದೂರಿಯಾಗಿ ನೆರವೇರಿತು. ಆ ಬಳಿಕ ತುಂಗಭದ್ರಾ ನದಿಗೆ ಆರತಿಯನ್ನು ನೆರವೇರಿಸಲಾಯಿತು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ತೆಪ್ಪೋತ್ಸವ ವಿಜೃಂಭಣೆಯಿಂದ ಜರುಗಿತು. ಮಂತ್ರಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಕೊನೆ ಹುಣ್ಣಿವೆ. ಇಲ್ಲಿ ತುಂಗಾರತಿ, ತುಂಗಾರತಿ ಅಂದರೆ ಬೇರೆ ಬೇರೆ ಕಡೆಯಿಂದ ಜನ ಎಲ್ಲ ಬಂದು ನದಿಯಲ್ಲೆಲ್ಲ ದೀಪ ಬಿಡ್ತಾರೆ. ಗಂಗಾ ಸ್ನಾನ ತುಂಗಾಪಾನ ಅಂತಾರೆ. ಗಂಗಾ ನದಿ ಇರೋದು ಬದ್ರಿ, ಇಲ್ಲಿ ಅಲ್ಲಿಗೆ ಹೋಗಿ ಮಾಡ್ಲಿಕ್ಕೆ ಆಗಲ್ಲ ಯಾರಿಗೂ ಎಲ್ರಿಗೂ. ಸೊ ವರ್ಷಕ್ಕೊಂದ್ಸತಿ ಬರ್ತದ ಗಂಗಾ ಸ್ನಾನ, ಹುಣ್ಣಿವೆ ಬರ್ರಿ ಎಲ್ಲರೂ. ಗಂಗೆಯಲ್ಲಿ ಮಾಡಿದ್ರು ಗಂಗೆಯಲ್ಲಿ ಸ್ನಾನ ಮಾಡೋದು ಎಷ್ಟು ಪವಿತ್ರನೋ, ತುಂಗಭದ್ರಾ ನದಿಲಿ ಸ್ನಾನ ಮಾಡಿದ್ರು ಅಷ್ಟೇ ಪವಿತ್ರ. ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ, ತುಂಗಾ ನದಿ ನಮ್ಮ ಹತ್ರನೇ ಬಂದಾಳ ಅಂತಂದ್ರೆ ವರ್ಷಕ್ಕೆ ಬರೋ ಒಂದು ದಿನ ಎದಕ್ಕೆ ಮಿಸ್ ಮಾಡ್ಕೊಳ್ತೀರಿ? ವರ್ಷಕ್ಕೊಂದ್ಸತಿ ಬರ್ರಿ. ಹುಣ್ಣಿಮೆ ದಿನ ಗಂಗಾ ಸ್ನಾನ, ಗಂಗಾ ಆರತಿ ತುಂಬಾ ಪವಿತ್ರ. ಅದ್ರ ಬಗ್ಗೆ ಈ ದಿನದ ವಿಶೇಷತೆ ಬಗ್ಗೆ ಸ್ವಾಮೀಜಿ ಶ್ರೀಪಾದಂಗಳವರು ಭಾಳ ಚಲೋ ಹೇಳಿದರು. ಒಂದು ಎರಡು ಮೂರು ತಾಸಿಂದು ಪ್ರೋಗ್ರಾಮ್ ಇರ್ತದ, ಹಾಡಿನ ಪ್ರೋಗ್ರಾಮ್ ಇರ್ತದ, ಡ್ಯಾನ್ಸ್ ಪ್ರೋಗ್ರಾಮ್ ಇರ್ತದ. ಈ ಸರ್ತಿ ಹೋದ ಸತಿ ಕೊರೋನಾ ಇದ್ದಿದ್ರಿಂದ ಜಾಸ್ತಿ ಜನ ಅಷ್ಟು ಬಂದಿರಲಿಲ್ಲ, ಈ ಸರ್ತಿ ಭಾಳ ಜನ ಬಂದಾರ. ಅದು ನೋಡ್ಲಿಕ್ಕೂ ಭಾಳ ಚಲೋ ಇರ್ತದ. ಬೇರೆ ಬೇರೆ ಊರಿಂದ ಬರ್ತಾರ. ಇವಾಗೆಲ್ಲ ಬೇರೆ ದೇಶದಿಂದ ಬರ್ಲಿಕ್ಕೆ ಆಗಲ್ಲ ಅಂತ ಲೈವ್ ಕೊಡ್ತಿದಾರ. ಈ ಊರಲ್ಲೇ ಇದ್ದು ಇದೇ ದೇಶದಲ್ಲೇ ಇದ್ದು ಸುತ್ತಮುತ್ತ ಇರೋರೆಲ್ಲ ಬರ್ರಿ ವರ್ಷಕ್ಕೊಂದ್ಸತಿ. ಕಾರ್ತಿಕ ಮಾಸದ ಕೊನೆ ಹುಣ್ಣಿವೆ, ನೆನ್ಪಿಟ್ಕೊಂಡು ಮುಂದಿನ ವರ್ಷನೂ ಬರ್ರಿ. ನಾವು ಬೆಂಗಳೂರಲ್ಲಿ ಇರ್ತೀವಿ ಈ ವರ್ಷ, ಈ ದಿನಕ್ಕೋಸ್ಕರ ಸ್ಪೆಷಲ್ ಆಗಿ ಬಂದಿವಿ ಅಲ್ಲಿಂದ ನೋಡ್ಲಿಕ್ಕೆ. ನೋಡ್ಲಿಕ್ಕೆ ಭಾಳ ಚಲೋ ಇರ್ತದ. ರಾತ್ರಿ ಎಲ್ಲ ಮುಗಿದಾದ್ಮೇಲೆ ನದಿಲಿ ನೋಡಿದ್ರೆ ಫುಲ್ ದೀಪ ಎಲ್ಲ ಇರ್ತಾವ. ಆಮೇಲೆ ಸ್ವಾಮಿಗಳು ತೆಪ್ಪದಲ್ಲಿ ಹೋಗಿ ದೀಪ ಬಿಡ್ತಾರ ಒಂದ್ ಕಡೆ, ಬಹಳ ಚಲೋ ಇರ್ತದ ಬರ್ರಿ ಎಲ್ಲರೂ. ಇನ್ನು ತುಂಗಭದ್ರಾ ನದಿ ತೀರದಲ್ಲಿ ಭಕ್ತ ಸ್ತೋಮ ತುಂಗಾರತಿ ನೋಡುವುದರ ಜೊತೆಗೆ ನದಿಯಲ್ಲಿ ದೀಪಗಳನ್ನು ತೇಲಿಬಿಟ್ಟರು. ಆ ಬಳಿಕ ಮಂತ್ರಾಲಯ ಮಠದ ಪೀಠಾಧಿಪತಿಗಳು ಭಕ್ತರನ್ನು ಉದ್ದೇಶಿಸಿ ಅನುಗ್ರಹ ಸಂದೇಶವನ್ನು ನೀಡಿದರು. ಇಂದು ಪವಿತ್ರ ಕಾರ್ತಿಕ ಪೌರ್ಣಿಮಾ ನಿಮಿತ್ತವಾಗಿ ಲಕ್ಷ ದೀಪೋತ್ಸವವನ್ನು ಪವಿತ್ರ ತುಂಗಭದ್ರಾ ನದಿ ತೀರದಲ್ಲಿ ವಿಶೇಷವಾದ ಸಾಂಸ್ಕೃತಿಕ ಕಾರ್ಯಕ್ರಮ, ವಿದ್ವಾಂಸರ ಉಪನ್ಯಾಸ, ಅದೇ ರೀತಿಯಾಗಿ ಸಾರ್ವಜನಿಕರ ಭಜನಾ ಪ್ರಾರ್ಥನಾ ಕಾರ್ಯಕ್ರಮದೊಂದಿಗೆ ರಾಘವೇಂದ್ರ ಸ್ವಾಮಿಗಳವರ ಉತ್ಸವ ವಿಗ್ರಹವನ್ನು ಮೆರವಣಿಗೆ ಮೂಲಕವಾಗಿ ಇಲ್ಲಿ ಕರೆದುಕೊಂಡು ಬಂದು ವೇದಿಕೆಯಲ್ಲಿ ಕುಳ್ಳೇರಿಸಿ ಅಲ್ಲಿ ಪೂಜಾರಾಧನೆಗಳನ್ನು ಸಲ್ಲಿಸಿದ ನಂತರದಲ್ಲಿ ತೆಪ್ಪೋತ್ಸವದ ಕಾರ್ಯಕ್ರಮವೂ ಕೂಡ ವಿಶೇಷವಾಗಿ ನಡೆದಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಶ್ರೀಮಠದ ಶಿಷ್ಯರು ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಈ ಕರೋನಾ ಮೊದಲಾದ ಉಪದ್ರವಗಳಿಂದ ಹೋದ ಬಾರಿ ಈ ಉತ್ಸವವನ್ನು ಸ್ವಲ್ಪ ಸಂಕೋಚವನ್ನು ಮಾಡಿದ್ದರೂ ಕೂಡ ಈ ಬಾರಿ ದೇವರ ಅನುಗ್ರಹ, ರಾಯರ ಒಂದು ವಿಶೇಷ ಆಶೀರ್ವಾದದಿಂದ, ಎಲ್ಲ ಭಕ್ತರ ಸಹಕಾರ ಮತ್ತು ಕರೋನಾ ಉಪದ್ರವದ ಸ್ವಲ್ಪ ಶಾಂತತೆಯಿಂದಾಗಿ ವಿಸ್ತೃತವಾದ ಈ ಉತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ದೇವೆ. ದೇಶಕ್ಕೆಲ್ಲ ಕ್ಷೇಮವಾಗಲಿ, ಅದೇ ರೀತಿಯಾಗಿ ಸನಾತನ ಧರ್ಮವನ್ನು ಎಲ್ಲರೂ ಕೂಡ ಪಾಲಿಸುವಂತಾಗಲಿ, ಎಲ್ಲರಿಗೂ ಕ್ಷೇಮವಾಗಲಿ, ಕರೋನಾ ಮೊದಲಾದ ಉಪದ್ರವಗಳೆಲ್ಲ ಪರಿಹಾರವಾಗಿ ಎಲ್ಲರೂ ಆರೋಗ್ಯವಂತರಾಗಿ ದೇಶ ಸುಭಿಕ್ಷೆ ಸುದೃಢತೆಯನ್ನು ಹೊಂದಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ. ಇಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಧ್ಯಮಗಳ ಪ್ರಿಂಟ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮೂಲಕವಾಗಿ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಮಾಧ್ಯಮದವರು, ಅದೇ ರೀತಿಯಾಗಿ ಆಂಧ್ರ ರಾಜ್ಯದ ಎಲ್ಲ ಮಾಧ್ಯಮದವರು ಕೂಡ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಇದನ್ನು ಕವರೇಜ್ ಮಾಡಿ ದೇಶದ ಮೂಲೆ ಮೂಲೆಗಳಿಗೂ ವಿದೇಶಗಳಿಗೂ ಕೂಡ ಅಲ್ಲಲ್ಲೇ ಕುಳಿತು ವೀಕ್ಷಿಸುವಂಥ ಭಕ್ತರಿಗೆ ವಿಶೇಷ ಸೌಕರ್ಯವನ್ನು ಒದಗಿಸಿದ್ದಾರೆ. ಎಲ್ಲರಿಗೂ ನಾವು ಅಭಿನಂದಿಸಿ ಶುಭವನ್ನು ಕೋರ್ತಾ ಇದ್ದೇವೆ. ಅನಿಲ್ ಕುಮಾರ್, ಕರ್ನಾಟಕ ಟಿವಿ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.